ಈಗ ತುಪ್ಪ ಕಾಸೋದು ಹೇಳ್ಕೊಡ್ತಾ ಇದ್ದೀನಿ. ದಿನ 1 ಲೀಟ್ರ್ ಹಾಲು ತಗೋತೀವ್ರಿ, ಇಲ್ಲಿ ಹಳ್ಳಿಯಿಂದ ಹಾಲು ಬರುತ್ತಲ್ಲ, ಅದು ಆ ಹಾಲಿಂದ ಕೆನೆ ತೆಗಿಬೇಕ್ರಿ. ಈ ಥರ ಹಿಂಗೆ ಕೆನೆ ಬರ್ತ್ರಿ, ಒಂದೊಂದು ನಂದಿನಿ ಪ್ಯಾಕೆಟು ತೆಗಿತಾರೆ, ಒಂದೊಂದು ಹಾಲು ಬರುತ್ತೆ ಕೆನೆ, ಒಂದೊಂದು ಹಾಲು ಬರಲ್ಲ. ಇದು 20 ದಿನದ ಐತ್ರಿ ಇದು ಕೆನೆ. ಫ್ರಿಡ್ಜಲ್ಲಿ ಇಡಬೇಕು ಮಾತ್ರ ತೆಗೆದು, ಒಂದು ಸ್ವಲ್ಪ ಮೊಸರು ಹಾಕಿಡಬೇಕು, ಮಜ್ಜಿಗೆ ಕುಡಿಯಂಗಿರ್ತಾವೆ ಮೊಸರು ಹಾಕಿದ್ರೆ. ಊಟ ನೀರು ಹಾಕ್ಬೇಕ್ರಿ ಇದಕ್ಕೆ, ಮಿಕ್ಸಿ ಮಾಡ್ಬೇಕ್ರಿ ಇದನ್ನೀಗ. ಮಿಕ್ಸಿ ಮಾಡಿ ಕಾಸಕ್ಕೆ ಇಡ್ತೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ಬರ್ಬೇಕ್ರಿ ಇದು, ಇನ್ನೊಂದು 2 ರೌಂಡ್ ಹೊಡಿಬೇಕು. ನೋಡ್ರಿ ಬಂದಿದೆ ನೋಡ್ರಿ ಬೆಣ್ಣೆ, ಈ ಥರ ಬಂದ್ಬಿಡತ್ತೆ ಮೇಲೆ ಮಿಕ್ಸಿಗೆ ಹಾಕಿದ್ರೆ. ಮೊಸರು ಹಾಕಿಟ್ರೆ ಇದು ಮಜ್ಜಿಗೆ ಉಪಯೋಗಿಸ್ಬೋದ್ರಿ, ಮಾಮೂಲಿ ನೀರು ಹಾಕಿದ್ರೆ ಸಾಕು, ಫ್ರಿಡ್ಜಲ್ಲಿ ಇಟ್ಟಿರ್ತೀವಲ್ಲ ಹಂಗಾಗಿ ತಣ್ಣಗಿರುತ್ತೆ ಅದು. ಒಂದೆರಡು ನಿಮಿಷ ಹೆಚ್ಚಿಗೆ ಇಡಬೇಕು, ಬೇಗ ಬರುತ್ತೆ. ಬೆಣ್ಣೆ ಇಷ್ಟು ತೆಗೆದಿದ್ದಾಯ್ತ್ರಿ, ಫ್ರಿಡ್ಜಲ್ಲಿ ಇಟ್ಟಿದ್ವಿ ಇದನ್ನ 20 ದಿನದ ಕೆಣಿರಿ ಇದೆ, ಇಷ್ಟು ಬೆಣ್ಣೆ ಬಂದಿದೆ. ಇದನ್ನ ಈಗ ಕಾಸೋದ್ರಿ, ಕಾದಾದ್ಮೇಲೆ ಅದು ನಿಂದಿರ್ತೈತ್ರಿ, ಎಲ್ಲ ನೊರೆ ಎಲ್ಲ ಬಂದು ನಿಂತ ಮೇಲೆ ಇದನ್ನ ಇಷ್ಟು ಎಲೆ ಹಾಕ್ಬೇಕು, ಸ್ವಲ್ಪ ಉಪ್ಪು ಸ್ವಲ್ಪ ಮೆಂತೆ ಹಾಕ್ಬೇಕ್ರಿ ರುಚಿಗೆ. ಇಳೆದೆಲಿನು ಕಾದಾದ್ಮೇಲೆ ಇದನ್ನ ಹಾಕ್ಬೇಕ್ರಿ ಇದ್ರಾಗ ಉಪ್ಪದಾಗ. ಇದು ತೋರಿಸ್ಕೊಡ್ತಾ ಇದ್ದೀನಿ ಕಾಸೋದು. ಒಂದು 20 ನಿಮಿಷ ಮೇಲೆ ಕುದಿಬೇಕ್ರಿ ಇದು, ಎಲ್ಲ ನೊರೆ ಎಲ್ಲ ಹೋಗ್ಬೇಕು. ಹೋದಾದ್ಮೇಲೆ ಅದು ಕೆಳಗೆ ತುಪ್ಪ ಹತ್ಕೋತೈತ್ರಿ, ತಳ ಹತ್ತಕತ್ತೈತಿ, ಕೆಂಪಾಗತ್ತೆ ತಳದಾಗ, ಆಗ ಬಂದಿದೆ ಅಂತ ಗೊತ್ತಾಗತ್ತೆ. ಈಗ ತುಪ್ಪ ತಳಕ್ಕೆ ಅದು ಎಲ್ಲ ನೊರೆ ಎಲ್ಲ ಕೆಳಗೆ ಹೋಗ್ತಾ ಇದೆ, ಮೇಲೆ ತುಪ್ಪ ಬರ್ತಾ ಇದೆ, ಕಲರ್ ಬರ್ತಾ ಇದೆ, ಕಲರ್ ಚೇಂಜ್ ಆಗ್ತಾ ಇದೆ. ಆ ಥರ ಗುಳ್ಳೆ 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 ಬರುತ್ತೆ ಅದು ಬರ ಮುಂದೆ. ನೋಡಿ ಹಿಂಗೆ ಗುಳ್ಳೆ ಬಂದುಬಿಟ್ಟು ನಿಂತ್ಬಿಡುತ್ತೆ ಅದು ಕಾಯಿದು. ಈಗ ವಾಸನೆ ಬರ್ತಾ ಇದೆ ನೋಡ್ರಿ, ಗಮ್ ಅಂತ ವಾಸನೆ ಬರ್ತಾ ಇದೆ. ಆಗ ನೀವು ಗ್ಯಾಸ್ ಆಫ್ ಮಾಡಬೇಕು. ಬಂದಿದೆ ನೋಡ್ರಿ ತುಪ್ಪ, ಈಗ ಎಳೆದಲ್ಲಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಮೆಂತೆ ಹಾಕ್ತಾ ಇದ್ದೀನಿ, ಒಂದು ಸ್ವಲ್ಪ ಒಳಗೆ ಹಾಕ್ಬೇಕ್ರಿ ಅದನ್ನ ನೋಡ್ರಿ. ಹಿಂಗೆ ಬರ್ತೆ ಈ ಥರ ಕುಂದಿರ್ಬೇಕ್ರಿ ತಳಗ, ಕೆಣೆದೆಲ್ಲ ಹಿಪ್ಪೆ ಇರುತ್ತಲ್ಲ ಅದು ತಳಕ್ಕೆ ಹೋತಂದ್ರೆ ಅವಾಗ ಮೇಲೆ ತುಪ್ಪ ಬರುತ್ತೆ. ಹಾಕಿನ್ರಿ ಸ್ವಲ್ಪ ಸ್ಮೆಲ್ ಚೆನ್ನಾಗಿ ಬರುತ್ತಂತ ಮೆಂತೆ ಹಾಕಿದ್ದೀನಿ, ಬರೀ ಉಪ್ಪಷ್ಟು ಹಾಕೋರು ಹಾಕ್ತಾರೆ. ಈ ಸೋಸ್ಬಿಡೋದು ನೋಡ್ರಿ ಇದನ್ನ, ಈಗ ಹಿಂಗೆ ಕುಂತಿರ್ತೈತಿ ತಳಕ್ಕೆ. ತುಪ್ಪ ರೆಡಿ ಆಗಿದೆ ನೋಡ್ರಿ.